ಸ್ನೇಹಿತರು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದ ರಾಜ್ಯಪಕ್ಷಿ ಬಂದು ನೀಲಕಂಠ ಅದನ್ನು ಇಂಡಿಯನ್ ರೋಲರ್ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ ರಾಜ್ಯ ಪ್ರಾಣಿ ಬಂದು ಆನೆ ಹಾಗೆಯೇ ರಾಜ್ಯ ವೃಕ್ಷ ಬಂದು ಶ್ರೀಗಂಧದ ಮರ ರಾಜ್ಯ ಪುಷ್ಪ ಬಂದು ಕಮಲ ನಾಡಗೀತೆ ಬಂದು ಜಯಭಾರತ ಜನನೀಯ ತನುಜಾತೆ ರಾಷ್ಟ್ರಕವಿ ಕುವೆಂಪುರವರ ರಚನೆ ಕರ್ನಾಟಕದ ಸರ್ಕಾರದ ಚಿಹ್ನೆ ಬಂದು ಗಂಡ ಬೈರುಂಡ ಮೈಸೂರು ಅರಸರ ರಾಜಲಾಂಛನವಾಗಿತ್ತು ಗಂಡಬೇರುಂಡ ಅಂದರೆ ಎರಡು ತಲೆಗಳನ್ನು ಹೊಂದಿರುವ ಕಾಲ್ಪನಿಕ ಪಕ್ಷಿಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಬೆಳೆಯುವಂಥ ರಾಜ್ಯ ಕರ್ನಾಟಕ ಕರ್ನಾಟಕದ ಮೊದಲ ನಾಡಗೀತೆ ಅಂದರೆ ಭಾರತ ಜನನಿಯ ತನ ಜಾತಿಗಿಂತ ಮುಂಚೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡಾಗಿತ್ತು ಅದನ್ನು ವೈಲುಗೋಳು ನಾರಾಯಣರಾವ್ರವರು ರಚನೆ ಮಾಡಿದರು ಇನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೆಸರನ್ನು ಸಮೇತ ಸ್ಯಾಂಡಲ್ವುಡ್ ಅಂತ ಕರೀತಾರೆ ಕರ್ನಾಟಕ ರಾಜ್ಯದಲ್ಲಿ ದ್ವಿಸದನ ವ್ಯವಸ್ಥೆಯನ್ನು ಹೊಂದಿದೆ ದ್ವಿಸದನ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಸದನಗಳನ್ನು ಹೊಂದಿದೆ ವಿಧಾನಸಭೆ ಸದಸ್ಯರ ಸಂಖ್ಯೆ ಇನ್ನೂರು ಇಪ್ಪತ್ತೈದು ವಿಧಾನಪರಿಷತ್ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಒಟ್ಟು ವಿಧಾನಸಭಾ ಸದಸ್ಯರ ಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಕನಿಷ್ಠ ಇರಬೇಕು ಅಂತ ಇದೆ ಅದರಂತೆ ಎಪ್ಪತ್ತೈದು ವಿಧಾನಪರಿಷತ್ ಸದಸ್ಯರ ಸಂಖ್ಯೆ ಇದೆ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾಗುವ ಸಂಸದರ ಸಂಖ್ಯೆ ಇಪ್ಪತ್ತೆಂಟು ಹಾಗೆಯೇ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸಂಸದರ ಸಂಖ್ಯೆ ಹನ್ನೆರಡು ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗಗಳ ಆಯೋಗವೊಂದನ್ನು ನೇಮಿಸಿದ್ದು ಮೈಸೂರು ರಾಜ್ಯ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಿಲ್ಲರ್ ಎಂಬ ಆಯೋಗವನ್ನು ರಚನೆ ಮಾಡಿ ಇನ್ನು ಮೊದಲ ರಾಜ್ಯಪಾಲರು ಬಂದು ಜಯಚಾಮರಾಜೇಂದ್ರ ಒಡೆಯರ್ ಮೊದಲ ಮುಖ್ಯಮಂತ್ರಿ ಬಂದು ಕೆ ಸಿ ರೆಡ್ಡಿ ಅಥವಾ ಕೆ ಚಂಗಲರಾಯ ರೆಡ್ಡಿ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ವಿಧಾನಸಭೆಯ ಮೊದಲ ಸಭಾಪತಿ ವಿ ವೆಂಕಟಪ್ಪನವರು ವಿಧಾನಸಭೆಯ ಏಕೈಕ ಮಹಿಳಾ ಸಭಾಪತಿ ಕೆ ಎಸ್ ನಾಗರತ್ನಮ್ಮನವರು ಕರ್ನಾಟಕ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರು ಆರ್ ವೆಂಕಟರಾಮಯ್ಯನವರು ಭಾರತದ ಉಪಗ್ರಹ ನಿಯಂತ್ರಣ ಕೇಂದ್ರ ಇರುವಂಥದ್ದು ಹಾಸನದಲ್ಲಿ ಇಸ್ರೋದ ಉಪಗ್ರಹಗಳ ನಿಯಂತ್ರಣ ಕೇಂದ್ರ ಇರುವಂಥದ್ದು ಹಾಸನದಲ್ಲಿ ಇನ್ನು ಭಾರತದಲ್ಲಿ ಕಾಫಿ ಮತ್ತು ಮೆಣಸು ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಸೊ ಇವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಶಿಷ್ಟವಾದಂಥ ಮಾಹಿತಿಗಳು ಇಂಥದ್ದೇ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ನೊಂದಿಗೆ ತಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೇವೆ ಧನ್ಯವಾದಗಳು